ಇಲ್ಲಿ ಶ್ರೀಮಂತರ ಹತ್ರ ದುಡ್ಡಿದ್ರೆ ಹತ್ತು ನಿಮಿಷದಲ್ಲಿ ಬೇಲ್ ತಗೋತಾರೆ. ಅದೇ ನಿರಪರಾಧಿಗಳ ಹತ್ರ ದುಡ್ಡಿಲ್ಲ ಅಂದ್ರೆ ಹತ್ತು ವರ್ಷ ಆದ್ರೂ ಜೈಲಲ್ಲಿ ಕೊಳಿತಾರೆ. ನಮ್ಮ ದೇಶದಲ್ಲಿ ಶ್ರೀಮಂತರಿಗೆ ಅಪರಾಧದ ಮೇಲೆ ದಂಡನೆ ಮೇಲೆ ಭಯ ಇಲ್ಲ, ಅದಕ್ಕೆ ಜನಗಳಿಗೆ ನಂಬಿಕೆನೇ ಇಲ್ಲ. ಇಲ್ಲಿ ನೀತಿ ನಿಜಾಯಿತಿಗೆ ಬೆಲೆನೇ ಇಲ್ಲ. ಗಲ್ಫ್ ಕಂಟ್ರೀಸ್ ತರನೇ ನಮ್ಮ ದೇಶದಲ್ಲೂ ಶಿಕ್ಷೆ ಆಗ್ಲಿ ದಂಡನೆ ಆಗ್ಲಿ ಶಿಕ್ಷೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಈ ಪಡಿಕೊಡ್ತನ್, ಸೋನಾ, ಜೆರಾಲ್ಡ್, ಮೈಕಲ್ ಇಂಥ ಜನ ಬೆಳೀತಾನೆ ಇರ್ತಾರೆ. ಅವ್ರನ್ನ ದಂಡಿಸೋಕ್ಕೋಸ್ಕರ ನನ್ನಂತ ಒಬ್ಬ ಹೆಣ್ಣು ಹುಟ್ಟತಾನೆ ಇರ್ತಾಳೆ. ಯಾರ್ ನೀನು, ಏನ್ ಮಾಡ್ತಿದ್ಯಾ? ಬೇಟೆ ಆಡೋದಕ್ಕೋಸ್ಕರ ಬೇಟೆಗಾರ್ತಿ ಬಂದಿದ್ದಾಳೆ. ಸಿಂಹ ಇರೋ ಜಾಗದಲ್ಲಿ ನಾಯಿಗೇನ್ ಕೆಲ್ಸ? ಸಿಂಹನ ಹೊಸಯ್ಯ ಕಣ ನೀನು. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ದ್ರು ನನಗೆ ಒಂದೊಳ್ಳೆ ಕುಟುಂಬನ ದೇವರು ಕೊಟ್ರು, ಆದ್ರೆ ಸಂತೋಷನ ಸ್ವಲ್ಪ ದಿನನೂ ಇರಕ್ ಬಿಡದೆ ನಾಶ ಮಾಡ್ಬಿಟ್ಟಿಯಲ್ಲೋ. ಏನೋ ನೋಡ್ತಾ ಇದ್ಯಾ, ನಿಜಲ ಆಶ್ರಮ ಮಲ್ಲರ್ವಳ್ಳಿ. ಯಾವ ಮಲ್ಲರ್ವಳ್ಳಿ? ನಿನಗೆ ಹೇಗ್ ಜ್ಞಾಪಕ ಇರುತ್ತೆ ಎಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಿದ್ಯ ನೀನು? ನಿನ್ನ ಮೇಲೆ ಒಂದು ಕೇಸು ಇಲ್ಲ, ಆ ಧೈರ್ಯದ ಮೇಲೆ ತಾನೇ ನೀನು ಇಷ್ಟೆಲ್ಲ ಆಟ ಆಡ್ತೀನಿ. ನೀನ್ ಎಷ್ಟೇ ಕಿರ್ಚಿದ್ರು ಒಂದು ನರ್ಪಿಳೆ ಕೂಡ ಬರಲ್ಲ. ನಿನ್ನಂಥವನ್ನ ಕೋರ್ಟು ಕೇಸು ಅಂತ ಅಲ್ದಾಡ್ಸೋ ಬದಲು ಸೌದಿಯಲ್ಲಿರೋ ತರ ಕತ್ಲಲ್ಲಿಟ್ಟು ಕತ್ತರಿಸ್ಬೇಕು. ಅದು ಬಿಡು, ನೀನ್ ವರ್ಜಿನ್ ತಾನೇ, ಸಿಂಹಕ್ಕೆ ಎಂಜಲ್ ಇಷ್ಟ ಆಗಲ್ಲ. ಆದ್ರೆ ಸೋನಾ ಕೊಲೆ ಆಗ್ಬೇಕಾದ್ರೆ ನಾವು ನಿನ್ ಜೊತೆ ತಾನೇ ಇದ್ವಿ. ನಾನು ಬ್ಯಾಕ್ ಯಾರ್ಡಲ್ಲಿ ಇರ್ತೀನಿ, ಪೊಲೀಸ್ ಫೋರ್ಸ್ ಬಂದ್ರೆ ನಿಂಗೆ ಇನ್ಫಾರ್ಮ್ ಮಾಡಿ. ಇಲ್ಲಿ ಯಾಕೆ ಬಂದೆ? ಬಿಸ್ನೆಸ್ ಡೀಲ್ನ ಈಗಲೇ ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನನ್ನ ಬಿಟ್ಬಿಡು, ನಿಂಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಕೇವಲ ದುಡ್ಡುಗೋಸ್ಕರ ಎಷ್ಟೋ ತಲೆಮಾರುಗಳನ್ನ ಹಾಳು ಮಾಡಿದ್ಯಾ. ನೀನ್ ಮಾರಾಟ ಮಾಡ್ತಿರೋ ಡ್ರಗ್ಸ್ ನ ತಗೊಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ, ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾ? ಯಾರ್ ಸತ್ರು ನನಗೇನೆ, ನನಗ್ ಗೊತ್ತಾಗಿರೋದು ಹಣ. ಕೊಲೆ ಮಾಡೋದು ಅಧರ್ಮ ಅಂತ ಇದ್ರು, ಆ ಕೊಲೆಯಿಂದ ಹತ್ತು ಊರು ಬಾಳ್ವೆ ನಡೆಸೋದು ಧರ್ಮನೇ. ನನ್ನಿಂದ ಯಾರಿಗೂ ಯಾವ ಪ್ರಾಬ್ಲಮ್ ಆಗಲ್ಲ. ನಿಮ್ ನಿರ್ಧಾರ ಪರ್ಸನಲ್ ರಿವೆಂಜ್ ಅಲ್ಲ ಮೇಡಮ್, ಸೋಷಿಯಲ್ ರಿವೆಂಜ್. ಎಲ್ಲಾರ ಒಳ್ಳೇದಕ್ಕೆ ಇರಿಸ್ ತಗೊಂಡಿದ್ದೀರಾ. ಒಳ್ಳೇದು ಅಂತ ಬಾಯಲ್ಲಿ ಹೇಳಿದ್ರೆ ಮಾತ್ರ ಸಾಕಾಗಲ್ಲ, ಮೇಡಮ್ ತರ ಮಾಡಿ ತೋರಿಸ್ಬೇಕು. ಸೂಪರ್ ಮೇಡಮ್ ನೀವು. ಮೇಡಮ್ ನೀವ್ ಏನ್ ಬೇಕಾದ್ರೂ ಮಾಡಿ, ನಾವು ನಿಮ್ ಜೊತೆಗೆ ಇರ್ತೀವಿ. ನೀವೆಲ್ಲ ಹೇಳ್ದಾಗೆ ಮೈಕಲ್ ನ ಹಿಡಿಯೋದು ಅಷ್ಟು ಈಸಿ ಅಲ್ಲ. ನಾವು ಯೋಚನೆ ಮಾಡಿ ಪ್ಲಾನ್ ಮಾಡಿದಷ್ಟು ಅವನ್ ಹತ್ತು ಪಟ್ಟು ಜಾಸ್ತಿ ಪ್ಲಾನ್ ಮಾಡ್ತಾನೆ. ಅದು ಅಲ್ದೆ ಅವನ್ ತಮ್ಮನ ಬೇರೆ ಸಾಯಿಸಿದೀವಿ, ಅವನೀಗ ತುಂಬಾ ಕೋಪದಲ್ಲಿದ್ದಾನೆ. ಅವನ್ ಶುರು ಮಾಡ್ತಾನ ಇಲ್ಲ ನಾವು ಶುರು ಮಾಡ್ತೀವ, ಇದೆಲ್ಲ ನಮಗ್ ಬಿಟ್ಟಿದ್ದು. ಇನ್ ಮುಂದೆ ಕಂಡಲ್ಲಿ ಗುಂಡಿಕ್ಕೋದೆ, ಒಂದು ನಾವ್ ಬೇಟೆ ಆಡ್ಬೇಕು ಇಲ್ಲ ಅವ್ರು ಬೇಟೆ ಆಡ್ಬೇಕು.